ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದೇವಸ್ಥಾನದ ಶೈಲಿ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸ್ತಾ ಇರೋವಂಥ ರೀತಿಲೇ ಒಂದು ಸಲ ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ನ ಮಾಡಿ ನೋಡಿ, ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಲ್ಲಿ ನಾನು 3/4 ಕಪ್ ಆಗೋಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ನಾವಿಲ್ಲಿ ಅಕ್ಕಿನ ಎಷ್ಟು ಪ್ರಮಾಣದಲ್ಲಿ ತಗೋತೀವಿ ಅದೇ ಪ್ರಮಾಣದಲ್ಲಿ ಹೆಸರು ಬೇಳೆನ ತಗೊಬೇಕಾಗುತ್ತೆ. ಹೆಸರು ಬೇಳೆ ಈಗ ಸ್ವಲ್ಪ ಈ ರೀತಿಯಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ 3/4 ಕಪ್ ಆಗೋಷ್ಟು ಅಕ್ಕಿನ ಹಾಕೊಂಡಿದ್ದೀನಿ. ಅಕ್ಕಿ ಸ್ವಲ್ಪ ಬೆಚ್ಚಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಸಹ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ವಾಶ್ ಮಾಡಿಟ್ಟಿರೋವಂಥ ಅಕ್ಕಿ ಹೆಸರುಬೇಳೆಗೆ ನಾನಿಲ್ಲಿ 4 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವಾಗಲೂ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡಬೇಕಾದ್ರೆ ಹೆಸರುಬೇಳೆ ಎಷ್ಟು ತೊಗೊತೀರಾ ಅದೇ ಕ್ವಾಂಟಿಟೀಲಿ ಅಕ್ಕಿನ ಬಳಸೋದ್ರಿಂದ ಖಾರ ಪೊಂಗಲ್ ಆಗಲಿ ಸಿಹಿ ಪೊಂಗಲ್ ಆಗಲಿ ನಾವು ಮಾಡಿದಾಗ ಎಷ್ಟು ತೆಳುವಾಗಿ ಚೆನ್ನಾಗಿರುತ್ತೆ ಅದೇ ರೀತಿ ನೀವು ಸಂಜೆ ತನಕ ಇಟ್ಟರು ತುಂಬ ಚೆನ್ನಾಗಿರುತ್ತೆ. ಗಟ್ಟಿಯಾಗೋದು ಆ ರೀತಿಯಾಗೆಲ್ಲ ಆಗಲ್ಲ. ಈಗ ಕುಕ್ಕರ್ನ ನಾನು 3 ವಿಷಲ್ವರೆಗೂ ಕೂಗಿಸ್ಕೊಂಡಿದ್ದೀನಿ. 3 ವಿಷಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಾಗೆ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ಹಾಕಿರೋಂಥ ನೀರಿನ ಪ್ರಮಾಣನೂ ಸಹ ಕರೆಕ್ಟಾಗಿದೆ. ಇಷ್ಟಾದರೆ ಸಾಕು. ಇದರಲ್ಲಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅರ್ಧ ಭಾಗ ಆಗೋಷ್ಟು ತೆಗೆದಿಟ್ಕೊಂಡು ಖಾರ ಪೊಂಗಲ್ನ ಫಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಸ್ಟೌವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಜೀರಿಗೆನ ಇಲ್ಲಿ ಉರಿದು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿರೋದು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/2 ಟೀಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಬೆಂದು ಗಟ್ಟಿಯಾಗ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಕೊಬೇಕಾಗುತ್ತೆ. ಇದಿನ್ನೂ ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕು, ಅಲ್ಲಿವರೆಗೂ ಸಹ ಇದನ್ನು ಕುದಿಸ್ಕೊಬೇಕಾಗುತ್ತೆ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಪೂರ್ತಿಯಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಕುದಿಸೋದ್ರಿಂದ ತಳ ಹತ್ತುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು. ನೋಡಿ ಈಗ ಇಲ್ಲಿ ಗಟ್ಟಿಯಾಗಿದೆ, ಇಷ್ಟಾಗಬೇಕು. ಈಗ ಪಕ್ಕದ ಸ್ಟೌವಲ್ಲಿ ನಾನು ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳಿ. ಅದಕ್ಕೆ 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ, 1/2 ಟೀಸ್ಪೂನ್ ಆಗೋಷ್ಟು ಮೆಣಸು, ಹಾಗೆ ಸಾಸಿವೆ, 1 ಟೀಸ್ಪೂನ್ ಆಗೋಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5-10 ಆಗೋಷ್ಟು ಗೋಡಂಬಿ, ಖಾರಕ್ಕೆ 3-4 ಆಗೋಷ್ಟು ಹಸಿ ಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸಿದ್ದೀನಿ. ಈಗ ಒಂದು 10-15 ಆಗೋಷ್ಟು ಕರಿಬೇವಿನ ಎಲೆ, ಇದಿಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ಇದಾಗಿದೆ. ಇದನ್ನು ನಾವು ಕುದಿತಾ ಇರೋವಂಥ ಖಾರ ಪೊಂಗಲ್ಗೆ ಸೇರಿಸ್ತಾ ಇದ್ದೀನಿ. ನಾವು ಯಾವಾಗಲೂ ಒಗ್ಗರಣೆನ ಕೊನೆಯಲ್ಲಿ ಹಾಕೋದ್ರಿಂದ ಅದು ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಲಾಸ್ಟಲ್ಲಿ ಹಾಕೊಬೇಕಾಗತ್ತೆ. ಕೆಲವರು ಮೊದಲೇ ಒಗ್ಗರಣೆನ ಹಾಕ್ಕೊಂಡು ಅದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊತಾರೆ, ಆ ರೀತಿಯಾಗಿ ಮಾಡಬೇಡಿ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಹಾಗೆ ಇಲ್ಲಿ 1/2 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕಿದಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಇಷ್ಟು ಗಟ್ಟಿ ಇರಬೇಕು, ಈ ಹದ ನಮಗೆ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ, ನೀವು ಎಷ್ಟೊತ್ತು ಇಟ್ಟರೂ ಹಾಗೆ ಇರುತ್ತೆ. ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಅದಕ್ಕೆ 1/2 ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಸ್ಟೌವ್ನ ಆಫ್ ಮಾಡಿಕೊಂಡು ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಸೇರಿಸೋದ್ರಿಂದ ಕಹಿ ಬರಲ್ಲ, ಅದಕ್ಕೋಸ್ಕರ ಕೊನೆಯಲ್ಲಿ ಸೇರಿಸ್ಕೊಬೇಕು. ಈಗ ಖಾರ ಪೊಂಗಲ್ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಸಿಹಿ ಪೊಂಗಲ್ನ ಹೇಗೆ ಮಾಡೋದಂತ ನೋಡೋಣ. ಫಸ್ಟಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 3/4 ಕಪ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. 3/4 ಕಪ್ ಬೆಲ್ಲಕ್ಕೆ 1/4 ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಪೂರ್ತಿಯಾಗಿ ಕರಗಬೇಕು, ಅಲ್ಲಿವರೆಗೂ ಕರಗಿಸ್ಕೊತಾ ಇದ್ದೀನಿ. ಇಲ್ಲಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಏನಾದರೂ ಇರುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ಕೊತಿದ್ದೀನಿ. ನಿಮಗೇನಾದರೂ ನೀವು ಯೂಸ್ ಮಾಡ್ತಾ ಇರೋಂಥ ಬೆಲ್ಲದಲ್ಲಿ ಗಲೀಜೇನಿಲ್ಲ ಅಂತಂದರೆ ಸೊ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೋದು. ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಈ ಟೈಮಲ್ಲಿ ನಾವು ತೆಗೆದಿಟ್ಕೊಂಡಿದ್ದಂಥ ಹೆಸರುಬೇಳೆ ಮತ್ತು ರೈಸ್ಗೆ ಬೆಲ್ಲನ ಶೋಧಿಸ್ಕೊತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಬೆಲ್ಲದಲ್ಲಿ ಕಸ ಇದ್ದರೆ ಮಾತ್ರ ಈ ಪ್ರೊಸೀಜರ್ನ ಫಾಲೋ ಮಾಡಿ, ಇಲ್ಲಾಂತಂದರೆ ನೀವು ಡೈರೆಕ್ಟಾಗಿ ಬೆಲ್ಲನ ಕರಗಿಸ್ಕೊಂಡು ಹಾಕೊಬೋದು. ಸೊ ಈಗ ಬೆಲ್ಲದ ಪಾಕನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಬೆಲ್ಲದ ನೀರು ಹಾಗೆ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು 1/2 ಕಪ್ ಆಗೋಷ್ಟು ಒಣಕೊಬ್ಬರಿನ ಹಾಕೊತಾ ಇದ್ದೀನಿ.
ಒಣಕೊಬ್ಬರಿ ಹಾಕೋದ್ರಿಂದ ಪೊಂಗಲ್ ತುಂಬ ರುಚಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಡ್ರೈ ಕೊಕೊನೆಟ್ ಅಥವಾ ಒಣಕೊಬ್ಬರಿ ಇಲ್ಲ ಅಂತ ಅಂದರೆ ಹಸಿ ಕೊಬ್ಬರಿ ತೆಂಗಿನಕಾಯಿ ತುರಿನೇ ಹಾಕೊಬೋದು. ಕುದಿ ಬರೋ ಟೈಮಲ್ಲಿ 1 teaspoon ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಪಕ್ಕದಲ್ಲಿ ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಂಡು ಗೋಡಂಬಿ ದ್ರಾಕ್ಷಿನ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಬಾದಾಮನ್ನು ಸಹ ಸೇರಿಸ್ಬೋದು, ಬಟ್ ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಮಾತ್ರ ಹಾಕೊಂಡಿದ್ದೀನಿ. ಇದು ಲೈಟಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಾದರೆ ಸಾಕು, ಈ ಟೈಮಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ತೆಗಿತಾ ಇದ್ದೀನಿ. ಅದೇ ತುಪ್ಪಕ್ಕೆ ನಾನಿಲ್ಲಿ ಡ್ರೈ ಕೊಕೊನೆಟ್ ಅಂದರೆ ಒಣಕೊಬ್ಬರಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ. ಒಣಕೊಬ್ಬರಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಒಣಕೊಬ್ಬರಿನ ಈ ರೀತಿಯಾಗಿ ಪೀಸ್ ಮಾಡಿಕೊಂಡು ಎಣ್ಣೆಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪೊಂಗಲ್ಲು. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆಗಬೇಕು, ಸೀದೋಗಬಾರ್ದು, ಬಟ್ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕಷ್ಟೇ. ಈಗ ಅದನ್ನು ಈ ಕುದಿತಾ ಇರುವಂಥ ಸಿಹಿ ಪೊಂಗಲ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸಿಹಿ ಪೊಂಗಲ್ ಗಟ್ಟಿಯಾಗಿದೆ, ಇಷ್ಟಾದರೆ ಸಾಕು. ನೋಡಿದ್ರಲ್ವಾ ಯಾವ ರೀತಿಯಾಗಿ ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ನ ತುಂಬ ರುಚಿಯಾಗಿ ಮಾಡೋದಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಹಾಕೋರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.